ಬಾಲಗಣಪತಿ ದೇವಸ್ಥಾನ ಸಜಿಪಮೋಡ ಗ್ರಾಮದ ಅನ್ನಪಾಡಿ ಎಂಬ ಸ್ಥಳದಲ್ಲಿ ಅತಿ ಪುರಾತನ ಕಾಲದಿಂದ ಇಲ್ಲಿ ನೆಲೆಯೂರಿ ಭಕ್ತಜನರ ಇಷ್ಟಾರ್ಥಗಳನ್ನೆಲ್ಲ ಪೂರೈಸುತ್ತಿರುವಂಥ ವಿಚಾರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಭಕ್ತ ಮನೆಗಳಿಗೆ ತಿಳಿದಿರುವಂಥ ವಿಚಾರ. ವಿಶೇಷವಾಗಿ ಶರವು ಕ್ಷೇತ್ರ ಮಹಾತ್ಮೆಯಲ್ಲಿ ಉಲ್ಲೇಖ ಇರುವಂತಹ ಅತಿ ಪುರಾತನವಾದಂಥ ಈ ದೇವಾಲಯ ಸುಮಾರು 23 ವರ್ಷಗಳಿಂದ ನಿತ್ಯ ಆರಾಧನೆಯಿಂದ ವಂಚನೆಗೊಳಗಾಗಿದ್ದು, ನಂತರ ಆ ದೇವಾಲಯದ ಜೀವನೋದ್ದರಕ್ಕೆ ಕಳೆದ 18 ಸಂವತ್ಸರಗಳ ಹಿಂದೆ ಶಿಲಾನ್ಯಾಸವನ್ನು ಮಾಡುವುದರ ಮೂಲಕ ದೇವಸ್ಥಾನದ ಜೀವನೋದ್ದರಕ್ಕೆ ಚಾಲನೆಯನ್ನು ನೀಡಲಾಯಿತು. ಕೃತದಲ್ಲಿ ಆಗಮುಕ್ತವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬ್ರಹ್ಮ ಕಲಶೋತ್ಸವವನ್ನು ನಡೆಸಲು ಈಗಾಗಲೇ ಊರ ಪರವೂರ ಭಕ್ತಾಭಿಮಾನಿಗಳ ಆ ಸ್ವಾಗತ ಸಮಿತಿ ಹಾಗೂ ಜೀವನೋದ್ದರ ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ಮೂಲಕವಾಗಿ ವೈವಿಧ್ಯಮಯವಾಗಿ, ವಿಶೇಷವಾಗಿ ಯಾಕೆಂತ ಹೇಳಿದರೆ ಬಾಲಗಣಪತಿ ಕ್ಷೇತ್ರವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮವಾಗಿ ಈ ನೆಲೆಯಲ್ಲಿ ಇರುವುದರಿಂದ ಉಪದೇವತೆಯಾಗಿ ಹಲವು ಕಡೆ ಬಾಲಗಣಪತಿಗೆ ಆರಾಧನೆ ನಡೆಯುತ್ತಿದ್ದರೆ ಪ್ರಧಾನವಾಗಿ ಬಾಲಗಣಪತಿ ಕ್ಷೇತ್ರವಾಗಿ ಈ ಅನ್ನಪ್ಪಾಡಿ ಕ್ಷೇತ್ರದಲ್ಲಿ ಬಾಲಗಣ ದೇವಸ್ಥಾನ ನಿರ್ಮಾಣ ಶಕ್ತಿಯು ಒಂದೇ ಕಡೆ ಸಂಯೋಜನೆಗೊಂಡರೆ ಅದ್ಭುತವನ್ನೇ ಸೃಷ್ಟಿಸಬಹುದು ಅಂತ ಒಂದು ಮಾತಿದೆ. ನಮಗೆ ದೇವಬಲ ಬೇಕು, ಅದರೊಟ್ಟಿಗೆ ನಮ್ಮ ಆಧ್ಯಾತ್ಮ ಚಿಂತನೆ ಕೂಡ ಬೇಕು, ಅದರೊಟ್ಟಿಗೆ ದೇವರು ನಮಗೆ ಕೊಟ್ಟಂತಹ ಆ ಏನು ಶಕ್ತಿ ಏನಿದೆಯೋ ಅದನ್ನು ಸದುಪಯೋಗಪಡಿಸುವಂತಹ ಮನಸ್ಸು ಬೇಕು. ಆಗ ಆ ಮನಸ್ಸು ಒಂದೇ ಕಡೆ ಸಂಯೋಜನೆಗೊಂಡಾಗ ನಮಗೆ ಅದ್ಭುತವನ್ನು ಸೃಷ್ಟಿಸುವಂತಹ ಒಂದು ಹಲವಾರು ಉದಾಹರಣೆಗಳು ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಈಗ ನಡೀತಾ ಇದೆ. ಅದೇ ರೀತಿ ಬಾಲಗಣಪತಿ ದೇವಸ್ಥಾನ, ನಮಗೆ ಗೊತ್ತು ಎಲ್ಲ ಅರಿಷ್ಟಗಳಿಗೆ ನಮಗೆ ಬರುವಂಥ ಸಣ್ಣ ಸಣ್ಣ ದೋಷಗಳಿಗೆ ಬಾಲಗಣಪತಿ ಹೋಮ ಮಾಡಬೇಕು ಅಂತ ಹೇಳ್ತಾರೆ. ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಆ ಹೋಮವನ್ನು ಮಾಡಿ ಅದರಿಂದ ಸಿಗುವಂತಹ ಸಂಪಾದವನ್ನು ನಾವು ಸ್ವೀಕಾರ ಮಾಡಿಕೊಂಡಾಗ ನಮಗೆ ದೈಹಿಕವಾಗಿ ಮತ್ತು ಭೌತಿಕವಾಗಿ ಬರುವಂತಹ ಎಲ್ಲ ತೊಂದರೆಗಳು ಅಲ್ಲಿಂದ ಪೂರ್ಣವಾಗ್ತದೆ ಎಂಬುದು ನಮ್ಮ ಹಿಂದಿನಿಂದಲೂ ಬಂದಂತಹ ಒಂದು ಕಟ್ಟುಪಾಡು. ಅದೇ ರೀತಿ ಬಹಳ ವಿರಳವಾಗಿ ಸಿಗುವಂತಹ ದೇವಸ್ಥಾನಗಳಲ್ಲಿ ಒಂದು ಬಾಲಗಣಪತಿ ದೇವಸ್ಥಾನ. ಇಲ್ಲಿ ಒಂದು ಬಿಂಬರೂಪದಲ್ಲಿ ಬಹುಶಃ ಆವತ್ತು ಅದರ ರೂಪಕಲ್ಪನೆಗೆ ಸ್ವಲ್ಪ ಕಷ್ಟವಾಗಿದ್ದ ಸಂದರ್ಭದಲ್ಲಿ ಅದು ಉದ್ಭವ ಲಿಂಗದ ಒಂದು ಸ್ವರೂಪದಲ್ಲಿ ಆ ಲಿಂಗವನ್ನು ಪ್ರತಿಷ್ಠೆ ಮಾಡಿದ್ದಿರಬಹುದು. ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ನೀವು ಹೇಳಿದ ಹಾಗೆ ಸುಮಾರು 18 ವರ್ಷಗಳ ಹಿಂದೆ ಅದಕ್ಕೆ ಸಂಕಲ್ಪ ಮಾಡಿದ್ದರೂ ಕೂಡ ವಿವಿಧ ವಿಘ್ನಗಳು ಆ ಕಾಲದಲ್ಲಿ ಬಂದಾಗ ಅದಕ್ಕೆಲ್ಲ ತೊಡಗೊಂದು ಕಾಲ ಸಂಯೋಜನೆಯಾಗಿ ಬಂದಿದೆ. ಅದಕ್ಕೆ ಯಶವಂತರು ಮತ್ತು